ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 162. ಸಾರ್ವಜನಿಕ ಗದರಿಕೆಯು ಬಲು ಅಪರೂಪವಾಗಿರಲಿ. ಈ ಎಚ್ಚರಿಸುವಿಕೆ ಅಥವಾ ಬುದ್ಧಿ ಹೇಳುವಿಕೆಯನ್ನು ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕವಾಗಿ ಸಭೆಯವರ ಸಮಕ್ಷಮದಲ್ಲಿ ಮಾಡಬೇಕಾಗುತ್ತದೆ. ಈ ಬಗ್ಗೆ ಅಪೊಸ್ತಲನು ತಿಮೋಥಿನಿಗೆ, ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆಯೇ ಗದರಿಸು, ಇದರಿಂದ ಮಿಕ್ಕದವರಿಗೂ ಭಯ ಉಂಟಾಗುವುದು. 1 ತಿಮೋಥೆ 5:20 ಎಂಬ ಸಲಹೆ ನೀಡುತ್ತಾನೆ. ಇಂತಹ ಸಾರ್ವಜನಿಕ ಗದರಿಕೆಯು ಮಾಡಿದ ಪಾಪವು ಸಾರ್ವಜನಿಕವಾಗಿ ಗುರುತರದ್ದಾಗಿದೆ ಎಂಬ ಅಭಿಪ್ರಾಯವನ್ನುಂಟು ಮಾಡುತ್ತದೆ. ತುಲನಾತ್ಮಕವಾಗಿ ಕ್ರಮದ ನಿಯಮಕ್ಕೆ ಸ್ವಲ್ಪ ತಪ್ಪಿದ್ದರೂ ಹಿರಿಯರು ಪ್ರೀತಿಯ ನಿಯಮದಡಿಯಲ್ಲಿ ಸುವರ್ಣ ನಿಯಮವು ಒಬ್ಬರನ್ನೊಬ್ಬರ ಪ್ರೀತಿಗೆ ಮತ್ತು ಉತ್ತಮ ಕಾರ್ಯಕ್ಕೆ ಉತ್ತೇಜಿಸಲು ಪರಿಗಣಿಸುವಂತೆ ನಿಶ್ಚಯವಾಗಿಯೂ ಮಾಡುವುದು. ಹೀಗೆ ಪರಿಗಣಿಸುವಾಗ ಅವರು ಖಾಸಗಿಯಾಗಿ ಮಾತು ಖಂಡಿತವಾಗಿಯೂ ಸಾರ್ವಜನಿಕವಾದ ಬೈಗಳಕ್ಕಿಂತ ವ್ಯಕ್ತಿಗೆ ಹೆಚ್ಚು ಅನುಕೂಲಕರವೆಂದು ತಿಳಿದು ಬರುತ್ತದೆ. ಯಾಕೆಂದರೆ ಸಾರ್ವಜನಿಕ ಬೈಗಳು ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಯ ಮನಸ್ಸನ್ನು ಘಾಸಿಗೊಳಿಸಬಹುದು, ಹಾನಿಗೊಳಿಸಬಹುದು. ಈ ರೀತಿಯಾಗಿ ಹಾನಿಗೊಳಿಸುವುದು ಸಂಪೂರ್ಣವಾಗಿ ಅನಗತ್ಯ. ಪ್ರೀತಿಯು ಬೇರೆ ಮಾರ್ಗಕ್ಕೆ ಕಾರಣವಾಗಬಹುದು. ಆದರೆ ಒಬ್ಬ ಹಿರಿಯನು ತೀವ್ರತರವಾದ ಪಾಪ ಮಾಡಿದವನನ್ನು ಸಾರ್ವಜನಿಕವಾಗಿ ಗದರಿಸಲೇಬೇಕಾದ ಪ್ರೀತಿಯಿಂದ ತಪ್ಪಿದಸ್ಥನು ಇದರಿಂದ ತನ್ನನ್ನು ಸರಿಪಡಿಸಿಕೊಂಡು ಒಳ್ಳೆಯ ಮಾರ್ಗಕ್ಕೆ ಹಿಂದಿರುಗಲಿ ಎಂಬ ಉದ್ದೇಶದಿಂದಲೇ ಹೊರತು ಆತನನ್ನು ಜಿಗುಪ್ಸೆಗೊಳಿಸುವ, ದೂರೀಕರಿಸುವ ಆಕಾಂಕ್ಷೆಯಿಂದಲ್ಲ. ಯಾರನ್ನಾದರೂ ಸಭೆಯ ಸೌಕರ್ಯಗಳಿಂದ ಹೊರಹಾಕುವವರಿಗೆ ಬೈಯುವ ಹಕ್ಕು ಹಿರಿಯನಿಗಿಲ್ಲ. ಸಭೆಯು ಮಾತ್ರವೇ ಸಮಗ್ರವಾಗಿ ಎಲ್ಲ ರೀತಿಯ ವಿಚಾರಣೆಗಳನ್ನು ಮಾಡಿ ತಪ್ಪಿದಸ್ಥನು ತನ್ನನ್ನು ಸಮರ್ಥಿಸಿಕೊಳ್ಳುವ ಅಥವಾ ತನ್ನನ್ನು ತಿದ್ದಿಕೊಂಡು ಕ್ಷಮೆ ಹೊಂದಿಕೊಳ್ಳುವ ಎಲ್ಲ ಅವಕಾಶಗಳನ್ನು ನೀಡಿ ಅವುಗಳು ವಿಫಲವಾದ ನಂತರವೇ ಈ ಮಟ್ಟದ ನಿಂದನೆಯನ್ನು ಮಾಡಬಹುದೆಂದು ನಾವೀಗಾಗಲೇ ನೋಡಿದ್ದೇವೆ. ಕ್ರಿಸ್ತನ ಸಭೆಯು ಕರ್ತನಿಂದ ಅಭಿಷೇಕಿಸಲ್ಪಟ್ಟಿದ್ದು ಒಟ್ಟಾರೆ ಆತನ ಪ್ರತಿನಿಧಿಗಳು ಮತ್ತು ಹಿರಿಯರುಗಳು ಕೇವಲ ಸಭೆಯ ಪ್ರತಿನಿಧಿಗಳು. ಇದು ಕರ್ತನ ಆಯ್ಕೆಯಾದ ಸಭೆಯ ಅತ್ಯುತ್ತಮ ವಿಚಾರಧಾರೆ. ಆದುದರಿಂದ ಇಂತಹ ವಿಚಾರಗಳಲ್ಲಿ ಸಭೆಯ ಹಿರಿಯರಲ್ಲ, ಸಭೆಯು ನ್ಯಾಯಾಲಯವಾಗಿ ಅಂತಿಮವಾಗಿ ನಿರ್ಣಯಿಸುತ್ತದೆ. ಆದುದರಿಂದ ಹಿರಿಯರ ಕ್ರಮವನ್ನು ಸದಾ ಸಭೆಯ ಪುನರ್ ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ದೇವರ ಚಿತ್ತದ ಅನ್ಯೋನ್ಯ ನಿರ್ಣಯಗಳ ಮೇರೆಗೆ ಬೇಕಾದ ತಿದ್ದುಪಡಿಗಳನ್ನು ಮಾಡಬಹುದಾಗಿದೆ. ಪ್ರಸ್ತಾಪದ ಈ ಹಂತವನ್ನು ಪರಿಗಣಿಸುವಾಗ ನಾವು ಕ್ಷಣಕಾಲ ನಿಂತು ಸಭೆಯು ಯಾವ ದಿಕ್ಕಿನಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಅಥವಾ ಅದರ ಹಿರಿಯರ ಮೂಲಕವಾಗಿ ಕ್ರಮ ತಪ್ಪಿದವರನ್ನು ಎಚ್ಚರಿಸಲು ಮತ್ತು ಕಡೆಗೆ ಅವರನ್ನು ಕೂಟದಿಂದ ಹೊರಹಾಕಲು ಎಷ್ಟರವರೆಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂಬುದರ ಬಗ್ಗೆ ವಿಚಾರಿಸಬೇಕು. ಕಾಯಂಆಗಿ ಹೊರಹಾಕಲು ಸಭೆಗೆ ಅಧಿಕಾರವಿಲ್ಲ. ತನ್ನ ಸಹೋದರರ ಸದಸ್ಯನಿಗೆ ಅಥವಾ ಇಡೀ ಸಭೆಯೆಂಬ ದೇಹಕ್ಕೆ ಮನನೋಯಿಸಿದ ಸಹೋದರನು ಹಿಂತಿರುಗಿ ಬಂದು ನಾನು ನನ್ನ ತಪ್ಪು ಕ್ರಮಗಳಿಗಾಗಿ ಪಶ್ಚಾತ್ತಾಪ ಪಡುತ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಸರಿಯಾದದ್ದನ್ನು ಮಾಡಲು ಶ್ರಮ ಮೀರಿ ಪ್ರಯತ್ನಿಸುತ್ತೇನೆ ಅಥವಾ ಅದಕ್ಕೆ ಸರಿಸಮವಾದ ಮಾತುಗಳನ್ನು ಹೇಳುವುದಾದಲ್ಲಿ ಆತನನ್ನು ಪೂರ್ಣವಾಗಿ ಹೃದಯಪೂರ್ವಕವಾಗಿ ಕ್ಷಮಿಸಬೇಕಾಗುತ್ತದೆ. ಯಾಕೆಂದರೆ ದೇವರು ಎಲ್ಲರ ತಪ್ಪುಗಳನ್ನು ಕ್ಷಮಿಸುತ್ತಾನೆಂದು ನಾವು ಬಲ್ಲೆವು. ದೇವರಿಗಲ್ಲದೆ ಬೇರೆ ಯಾರಿಗೂ ಒಬ್ಬನನ್ನು ಶಾಶ್ವತವಾಗಿ ತಳ್ಳಿಹಾಕಲು, ಕೊಂಬೆಯೊಂದನ್ನು ಬಳ್ಳಿಯಿಂದ ಕಡಿದು ಹಾಕುವ ಅಧಿಕಾರ ಇರುವುದಿಲ್ಲ. ಮರಣಕರವಾದ ಪಾಪವುಂಟು, ಈ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ನಿಮಗೆ ಹೇಳುವುದಿಲ್ಲ. 1 ಯೋಹಾನ 5:16 ಎಂದು ನಮಗೆ ತಿಳಿಸಲ್ಪಟ್ಟಿದೆ. ಅಂತಹ ಇಚ್ಛಾಪೂರ್ವಕವಾದ ಪಾಪವು ಎರಡನೆಯ ಮರಣವನ್ನುಂಟು ಮಾಡುತ್ತದೆ. ಅದು ಮುಕ್ತವಾಗಿದೆ, ಎಲ್ಲರಿಗೂ ಎದ್ದು ಕಾಣುವುದಾಗಿದೆ ಮತ್ತು ಕರ್ತನ ಸಹವಾಸದಲ್ಲಿರುವ ಎಲ್ಲರಿಂದಲೂ ಗ್ರಹಿಸಬಹುದಾಗಿದೆ. ಯಾರ ಹೃದಯದಲ್ಲಿ ಏನಿದೆ ಎಂಬುದರ ಬಗ್ಗೆ ನಾವು ನಿರ್ಣಯಿಸಬಾರದು, ಯಾಕೆಂದರೆ ನಾವು ಅವರ ಮನಸ್ಸನ್ನು ಓದಲಾರೆವು.
ಆದರೆ ಅವರು ಮರಣಕರವಾದ ಪಾಪವನ್ನು ಎಸಗಿದ್ದಲ್ಲಿ ಅವರು ಅಮೂಲ್ಯವಾದ ರಕ್ತದ ಮೂಲಕವಾದ ಸಂಧಾನವನ್ನು ಅಲ್ಲಳೆಯುವ ಸೈದ್ಧಾಂತಿಕವಾದ ಅಪರಾಧಿಗಳಾಗಿದ್ದಲ್ಲಿ ಅವರ ನೈತಿಕತೆಯಿಂದಾಗಿ ತಮ್ಮ ದೈಹಿಕ ಇಚ್ಛಾನುಸಾರ ನಡೆಯಲು ಹಿಂದಿರುಗುವಲ್ಲಿ ಅವುಗಳು ಖಂಡಿತವಾಗಿಯೂ ಅವರ ತುಟಿಗಳಿಂದ ಬಾಹ್ಯ ರೀತಿಯಲ್ಲಿ ಪ್ರಕಟವಾಗುತ್ತದೆ. ತೊಳೆದ ಹಂದಿಯು ಪುನಃ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬುದಾಗುತ್ತದೆ. ಈ ವಿಷಯವಾಗಿ ಬರೆಯಲ್ಪಟ್ಟಿರುವುದೇನೆಂದರೆ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ಧ್ಯಾನದ ಅನುಭವಗಳನ್ನು ಹೊಂದಿ ಪವಿತ್ರಾತ್ಮ ವರಗಳಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಇಬ್ರಿಯ 6:4-6 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.